ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಇವತ್ತು ನಮ್ಮ ಆಗಲೇ ಹೇಳಿದೆ ನಾನು ಕ್ಯಾಪಿಟಲ್ ಔಟ್ಲೇ ಜಾಸ್ತಿ ಆಗಿದೆ ಅದರಿಂದ ನಮಗೆ ಭಾಳ ರಫ್ ಅಂದಾಜು ಮಾಡಿದ್ದೇವೆ ಇನ್ನು ಈಗ ತಾನೇ ಬಜೆಟ್ ಆಗಿದೆ ನಾಳೆ ನಾಡಿದ್ರಲ್ಲಿ ಆ್ಯಕ್ಚುಯಲ್ ಫಿಗರ್ಸ್ ಬರ್ತದೆ ಒಂದು ಸುಮಾರು ಮೂರು ಮೂರುವರೆ ಸಾವಿರ ಕೋಟಿ ಅಧಿಕವಾಗಿ ನಮ್ಮ ಕ್ಯಾಪಿಟಲ್ ಅಕೌಂಟ್ಗೆ ಬರುವಂಥ ಸಾಧ್ಯತೆ ಇದೆ ಇವತ್ತು ಆಲ್ಮೋಸ್ಟ್ ಮೂರು ಸಾವಿರಕ್ಕಿಂತ ಹೆಚ್ಚು ಹಣ ಅಧಿಕವಾಗಿ ಕಳೆದ ಬಾರಿ ಇಪ್ಪತ್ತಾರು ಸಾವಿರ ಕೋಟಿ ಸತಿ ಇಪ್ಪತ್ತೊಂಬತ್ತು ಸಾವಿರ ಆಗ್ಬೋದು ಅನ್ನೋಂಥ ಒಂದು ಅಂದಾಜಿದೆ ಅದೇ ರೀತಿ ನ್ಯಾಷನಲ್ ಹೈವೇ ರೈಲ್ವೇದಲ್ಲೂ ಕೂಡ ನಮ್ಮ ಪ್ರಾಜೆಕ್ಟ್ಸ್ ಇದ್ದಾವೆ ಇನ್ಫ್ರಾಸ್ಟ್ರಕ್ಚರ್ಗೆ ಭಾಳ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಲಾಭ ಆಗ್ತದೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ನಮ್ಮ ಮೆಟ್ರೋಗೆ ಈ ಬಾರಿ ಹೆಚ್ಚಿನ ಅನುದಾನ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಮತ್ತು ಟೂರಿಸಮ್ಗೆ ಇವತ್ತು ಐವತ್ತು ಸಾವಿರ ಇದ್ದಿದ್ದನ್ನು ಐದು ಲಕ್ಷ ಕೋಟಿ ಎಮ್ ಎಸ್ ಎಮ್ಗೆ ರಿವೈವಲ್ಗೆ ಇಟ್ಕೊಂಡಿದ್ದಾರೆ ಅದನ್ನು ಆಸ್ಪಿಟಲಿಟಿ ಇಂಡಸ್ಟ್ರಿ ಕೊಟ್ಟಿದ್ದರಿಂದ ಟೂರಿಸಮ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ನಮ್ಮದು ಟೂರಿಸಂ ಯೋಜನೆಗಳು ಜಾಸ್ತಿ ಇರೋದರಿಂದ ಟೂರಿಸಂ ಸೆಕ್ಟರಲ್ಲೂ ಕೂಡ ಈ ಬಜೆಟ್ನಿಂದ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ನಾನೀಗಾಗಲೇ ಹೇಳಿದೆ ಎಮ್ ಎಸ್ ಎಮ್ ಇಗಳಿಗೆ ಎಮ್ ಎಸ್ ಎಮ್ ಇಗಳಿಗೆ ಐವತ್ತು ಸಾವಿರ ಇದ್ದಿದ್ದು ಐದು ಲಕ್ಷ ಕೋಟಿ ಇಟ್ಟಿದ್ದಾರೆ ಕರ್ನಾಟಕ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಮ್ ಎಸ್ ಎಮ್ ಇ ಇರುವಂಥ ಒಂದು ನಮ್ಮ ರಾಜ್ಯ ಹೀಗಾಗಿ ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆಯಲ್ಲಿ ಬಜೆಟ್ ಹೆಚ್ಚಾಗಿದ್ದರಿಂದ ಅದು ಕೂಡ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈಗಾಗಲೇ ಹೇಳಿದೆ ನ್ಯಾಷನಲ್ ಹೈವೇ ರೈಲ್ವೆ ಎಲ್ಲ ಕಡೆ ನಮಗೆ ಅನುಕೂಲ ಆಗ್ತದೆ ಒಂದು ನಾನಾಗಲೇ ಹೇಳಿದಂತೆ ದೂರದೃಷ್ಟಿ ಇರುವಂಥ ಆರ್ಥಿಕ ಬೆಳವಣಿಗೆ ಪೂರಕವಾಗಿರುವಂಥ ಮತ್ತು ಆಧುನಿಕತೆಯಿಂದ ಕೂಡಿರುವಂಥ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಜನಸಾಮಾನ್ಯರ ನಿರೀಕ್ಷೆ ತಕ್ಕಾಗೆ ಮತ್ತು ಜನಸಾಮಾನ್ಯರ ಅವಶ್ಯಕತೆ ಕುಡಿಯುವ ನೀರು ಮನೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಭಾಳ ಒತ್ತನ್ನು ಕೊಟ್ಟಿರುವಂಥ ಒಂದು ಬಜೆಟ್ ಆಗಿದೆ